ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಇದು ಶುಕ್ರವಾರದ ವಿಡಿಯೋ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಶುಕ್ರವಾರ ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ, ರಂಗೋಲಿ ಎಲ್ಲ ಹಾಕಿದಾದಮೇಲೆ ಟಿಫನ್ ಎಲ್ಲ ರೆಡಿ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿ ಇವತ್ತು ಶುಕ್ರವಾರ ಪೂಜೆ ಮಾಡಬೇಕಲ್ಲ ಅಂತ ಹೇಳಿ, ಅಂದರೆ ನಾನು ತುಂಬ ದಿವಸದಿಂದ ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆ ಹತ್ರ ಬೇವಿನ ಮರ ಇದೆಯಲ್ಲ, ಬೇವಿನ ಮರಕ್ಕೆ ನಾವು ಓಂ ಶಕ್ತಿ ಅಮ್ಮ ಅಂದ್ಕೊಂಡೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ನಾನು ಅದ್ರದ್ದೊಂದು ಸ್ಟೋರಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ತುಂಬ ದಿವಸದಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಅದು ಇವತ್ತು ಮಾಡೋಣ, ಯಾ ಶಾಡ ಬೇರೆ ಅಲ್ಲ, ಅಂದರೆ ಓಂ ಶಕ್ತಿಗೆ ಹೋಗೋ ದಿವಸ ನಾವು ಮಾಡಬೇಕು ಅಂದ್ಕೊಂಡಿದ್ದಿದ್ದ ವಿಡಿಯೋನ. ಅಮಾವಾಸ್ಯ ದಿವಸ ಹಾಕಬೇಕು ಅಂದ್ಕೊಂಡಿದ್ದೆ, ಅವತ್ತಾಗಿಲ್ಲ. ಇವಾಗ ಏಕೋ ಆಷಾಢ ಅಲ್ವಾ, ಈ ಆಷಾಢದಲ್ಲೇ ಇವತ್ತು ಶುಕ್ರವಾರ ಒಳ್ಳೆ ದಿವಸ, ಇವತ್ತೇ ಹಾಕೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮನೇಲಿ ಪೂಜೆ ಎಲ್ಲ ಮುಗಿಸೋದಕ್ಕೂ ಮುಂಚೆ ನಾವು ಬೇವಿನ ಮರ ಫಸ್ಟ್ ಪೂಜೆ ಮಾಡ್ಕೊಂಡು ಬರೋದು. ನಾವು ಯಾಕೆ ಬೇವಿನ ಮರನ ಇಷ್ಟೊಂದು ನಂಬಿದ್ದೀವಿ, ಓಂ ಶಕ್ತಿ ಅಮ್ಮ ಅಂತ ಇಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಂತಂದರೆ ಅದರದ್ದೊಂದು ಸ್ಟೋರಿನೇ ಇದೆ. ಅಂದರೆ ಇದು ನಮಗೆ ಸತ್ಯ ಘಟನೆ, ಅಂದರೆ ನಮ್ಮ ಕಣ್ಮುಂದೆ ನಡೆದಿರೋದು, ನಮಗೆ ಆಗಿರೋ ಅನುಭವ ಇದು. ನಾವು ಮೊದಲಿಂದ ಈ ಮನೆ ಕಟ್ಟುವಾಗ ಪಾಯ ಹಾಕಿಸ್ದಾಗಿಂದನೂ ಈ ಬೇವಿನ ಮರ ಇದೆ, ಮೊದಲಿಂದನೂ ಇತ್ತು. ಅಂದರೆ ನಮ್ಮದು ಹೊಲ ಇಲ್ಲೇ ಪಕ್ಕದಲ್ಲಿ ಇದ್ದಿದ್ದು, ಅವಾಗಿಂದನೂ ಇದು ಬೇರೆಯವ್ರ ಜಾಗ, ಅಂದರೆ ಈ ಅವ್ರ ಜಾಗದಲ್ಲಿ ಈ ಬೇವಿನ ಮರ ಇದ್ದಿದ್ದು. ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಅವಾಗಿಂದ ಈ ಬೇವಿನ ಮರ ಇತ್ತು. ಅದೇ ಟೈಮಲ್ಲಿ ಒಂದು ಸಾರಿ ಯುಗಾದಿ ಹಬ್ಬ ಬಂದಿತ್ತು. ಯುಗಾದಿ ಹಬ್ಬ ಟೈಮಲ್ಲಿ ಬೇವಿನ ಸೊಪ್ಪು, ಬೇವು ಬೆಲ್ಲಕ್ಕೆ ಎಲ್ಲದಕ್ಕೂ ಬೇಕಲ್ಲ ಅಂತ ಹೇಳಿ ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬ ಕೆಲಸ ಮಾಡೋರು ಇಟ್ಟಿದ್ವಿ. ಅವ್ರನ್ನ ಬೇವಿನ ಸೊಪ್ಪು ಕಿತ್ಕೊಂಡು ಕೊಡೋದಕ್ಕೆ ಅಂತ ಕೇಳಿದ್ವಿ. ಅವರು ಆ ಟೈಮಲ್ಲಿ ಆಯಿತು ಅಂತಂದ್ಬಿಟ್ಟು ಬೇವಿನ ಸೊಪ್ಪನ್ನ ಈ ಮರದಲ್ಲಿ ಹತ್ತಿ ಬೇವಿನ ಸೊಪ್ಪು ಕಿತ್ಕೊಬಂದು ಕೊಟ್ಟಿದ್ರು. ಅಂದರೆ ಅಷ್ಟರಲ್ಲಾಗಲೇ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ, ಇಲ್ಲಿ ನಾವು ಪಾಯಿ ಹಾಕಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗೆ ಬೇವಿನ ಮರ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ನಮ್ಗೆ ಓಂ ಶಕ್ತಿ ಅಮ್ಮ ಅಂದರೆ ಅಷ್ಟು ಭಕ್ತಿ, ಮೊದಲಿಂದನೂ ನಾವು ಓಂ ಶಕ್ತಿ ತುಂಬಾ ನಂಬಿದ್ದೀವಿ. ನಾವು ಏನು ಒಂದು ಆಯಿತು ಅಂತಂದರು ಅಯ್ಯಮ್ಮನ ನಂಬಿದ್ದೀವಿ, ಮಂಜುನಾಥ ಸ್ವಾಮಿ ನಾವು ಎಷ್ಟು ನಂಬಿದ್ದೀವಿ, ಧರ್ಮಸ್ಥಳ ಮಂಜುನಾಥನ ಎಷ್ಟು ನಂಬಿದ್ದೀವೋ, ನಮ್ಮ ಮನೆ ದೇವ್ರನ್ನ ಎಷ್ಟು ನಂಬಿದ್ದೀವೋ ಅಷ್ಟೇ ನಾವು ಓಂ ಶಕ್ತಿ ಅಮ್ಮನೂ ನಂಬಿದ್ದೀವಿ. ಬೇವಿನ ಮರಕ್ಕೆ ಪೂಜೆ ನಾವು ಇಲ್ಲಿ ಪಾಯ ಹಾಕಿಸೋದಕ್ಕೂ ಮುಂಚೆಯಿಂದನೂ ನಾವು ಈ ಜಾಗ ಇಲ್ಲಿ ಮನೆ ಕಟ್ಟಬೇಕು ಅಂದಾಗಿಂದನೂ ನಾವು ಇಲ್ಲಿ ಬೇವಿನ ಮರಕ್ಕೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರು ಒಂದ್ಸತಿ ಹೀಗೆ ಬೇವಿನ ಸೊಪ್ಪು ಕಿತ್ಕೊಂಡು ಕೊಡು ಅಂತ ಹೇಳಿದಾಗ ಬೇವಿನ ಸೊಪ್ಪು ಕಿತ್ಕೊಂಡು ಕೊಟ್ಟಿದ್ರು. ಆದರೆ ನಂಗೆ ಅವಾಗ ಸ್ಟಾರ್ಟಿಂಗ್ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಬೇವಿನ ಮರದ ಮೇಲೆ ನಾನು ಅರ್ಶನದಲ್ಲಿ ಇವಾಗ ಹಾವು ಬರ್ತಿದ್ದೀನಲ್ಲ, ಆ ಥರ ಹಾವಿನ ಥರ ಬತ್ತು, ಯಾಕೆ ಆ ಥರ ಮನಸ್ಸಿಗೆ ಬತ್ತು ಅಂತಲೇ ಗೊತ್ತಿಲ್ಲ, ಈ ಥರ ಹಾವು ಬರೆದು ನಾವು ಪೂಜೆ ಅರ್ಶಿನ ಕುಂಕುಮದ್ರಲ್ಲೇ ಅರ್ಶಿನದಲ್ಲಿ ಹಾವು ಥರ ಬರೆದು ಅದು ಕುಂಕುಮ ಇಟ್ಟೆಲ್ಲ ಪೂಜೆ ಮಾಡ್ತಾ ಇದ್ದಿದ್ದು. ಆಮೇಲೆ ಅವರು ನಮ್ಗೆ ಒಂದು ಸಾರಿ ಮಾರನೇ ದಿವಸ ಬೆಳಗ್ಗೆ ಹೇಳಿದ್ರು, ನಾವು ಈ ಬೇವಿನ ಮರದಲ್ಲಿ ನಿಮಗೆ ಸೊಪ್ಪು ಕಿತ್ಕೊಂಡು ಕೊಟ್ಟವಲ್ಲಮ್ಮ, ನಮ್ಗೆ ಇಡೀ ರಾತ್ರಿ ಕನಸಲ್ಲಿ ಬರೀ ಬೇವಿನ ಮರ ಹಾವು ಇದೇ ಬರ್ತಾ ಇತ್ತು ನಮ್ಮ ಕನಸಲ್ಲಿ ಅಂತ ಹೇಳೋರು. ನಾವು ಏನೋ ಬಿಡಿ, ನಿಮಗೇನೋ ಭ್ರಮೆ ಇರಬೇಕು, ನೆನೆ ಸೊಪ್ಪು ಕಿತ್ಕೊಂಡ್ರಲ್ಲ ಅದಕ್ಕೋ ಏನೋ ಅಂತ ನಾವಂದ್ವಿ. ಇಲ್ಲ ಅಮ್ಮ, ಆ ರಾತ್ರಿ ಎಲ್ಲ ನಮಗೆ ಬೇವಿನ ಮರ ಆ ಮರದಿಂದ ಹಾವು ಬಂದು ಕಚ್ಚೋ ಥರನೇ ಇದೇ ಥರ ಕನಸು ಬೀಳ್ತಾಯಿತ್ತು. ನೀವು ಅಂದರೆ ಅವ್ರು ತುಂಬ ಭಯ ಬಿದ್ದುಬಿಟ್ಟಿದ್ರು, ಭಯ ಬಿದ್ದು ನೀ ಯಾವತ್ತೂ ನಾವು ಮರಕ್ಕೆ ಹತ್ತಬೇಡ್ರಮ್ಮ ಅಂತಲೇ ಹೇಳೋರು. ನಾವು ದಾಸರಿ ಬಿಡು ಅಂದ್ಬಿಟ್ಟು ನಾವು ಅವಾಗ ಅಷ್ಟೊಂದೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ, ಏನೋ ಬಿಡು ಅವ್ರಿಗೇನೋ ಅನಿಸಿರ್ಬೋದು ಅದಕ್ಕೆ ಅವ್ರು ಈ ಥರ ಹೇಳ್ತಾ ಇದ್ದಾರೆ ಅಂತ. ನಾವು ಮನೆಗೆ ಗೃಹ ಪ್ರವೇಶ ಎಲ್ಲ ಆಯಿತು, ಮನೆಗೆ ಬಂದಿದ್ದೆಲ್ಲ ಆಗಿತ್ತು. ಒಂದು 4-5 ವರ್ಷ ಅಂದರೆ ಯಾವಾಗಲೂ ಅವು ಕಾಣಿಸ್ತಾ ಇರೋದು ನಮಗೆ ಇಲ್ಲಿ ಮನೆ ಸುತ್ತಮುತ್ತ. ಇಲ್ಲಿ ಖಾಲಿ ಜಾಗ ಇದೆಯಲ್ಲ ಮನೆ ಸುತ್ತಮುತ್ತ, ಅದಕ್ಕೆ ಅವು ಇದ್ದೇ ಇರುತ್ತೆ ಬಿಡು ಅಂದ್ಕೊಂಡಿದ್ವಿ. ಮತ್ತು ಇಲ್ಲಿ ದೊಡ್ಡಮ್ಮನ ದೇವಸ್ಥಾನ ಬೇರೆ ಐತಲ್ಲ, ಆ ದೇವಸ್ಥಾನದ ಹತ್ರ ಇರೋ ನಾಗರವೇ ಅದು ಅಂತ ಅಮ್ಮ ಹೇಳೋರು ಯಾವಾಗೂ. ನಾವು ಆಗ ಅಂದ್ಕೊಂಡೇ ಸುಮ್ಮನೆ ಆಗೋಗಿದ್ದೆ, ಅಂದರೆ ಕಾಂಪೌಂಡಿಂದ ಒಳಗಡೆ ಯಾವತ್ತೂ ಒಂದು ಹಾವು ಬಂದಿಲ್ಲ, ಹೊರಗಡೆ ಮಾತ್ರ ಇರೋದಲ್ಲ, ನಾವು ಇಲ್ಲೇ ಯಾವುದು ಹಾವು ಇರಬೇಕು ಬಿಡು ಅಂದ್ಕೊಂಡು ನಾವು ಸುಮ್ಮನೆ ಆಗೋದ್ವಿ. ಮಾಮೂಲಿ ಅಲ್ವಾ, ಸುತ್ತು ಖಾಲಿ ಜಾಗ ಐತೆ, ಈ ಥರ ಎಲ್ಲ ಇರಬೇಕಾದ್ರೆ ಹಸಿರು ಅಲ್ಲ ಹಾವು ಇರೋದು ಸಾಮಾನ್ಯ ಅಂದ್ಕೊಂಡೆ ನಾವಿದ್ವಿ. ಈಗ ಒಂದು ದಿವಸ ಶುಕ್ರವಾರ ಪೂಜೆ ಮಾಡ್ತಾ ಇರಬೇಕಾದ್ರೆ ಒಂದು 10 ಗಂಟೆ ಆಗೋಗಿತ್ತು, ಟೈಮ್ 10 ಗಂಟೆಗೆ ಹೋಗಿತ್ತು, ಅದು ಸ್ವಲ್ಪ ಲೇಟ್ ಆಯಿತು. ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಮಾಮೂಲಿ ನಮ್ಮ ಬೇವಿನ ಮರಕ್ಕೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಓಂ ಶಕ್ತಿದು ಮೂಲ ಮಂತ್ರ ಹೇಳ್ತಿರಲ್ಲ, ಮೂಲ ಮಂತ್ರ ಹೇಳಿಬಿಟ್ಟು ಹಿಂಗೆ ಕಣ್ಬಿಟ್ಟು ನೋಡಬೇಕಾದ್ರೆ ಹಿಂಗೆ ಕೈ ಮುಕ್ಕಳಕ್ಕೆ ಹೋಗ್ಬೇಕಾದ್ರೆ ನಾಗರಾವ್ ಬಂದು ಸೆಡೆ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿತ್ತು. ಅದು ನೋಡಿ ನನಗೆ ಮುಂದೆ ಆ ಕಡೆಯೂ ಹೋಗೋಕ್ಕಾಗಿಲ್ಲ, ಈ ಕಡೆಯೂ ಹೋಗೋಕ್ಕಾಗಿಲ್ಲ, ಒಂಥರ ಶಾಕ್ ಆಗಿ ಭಯ ಆಗೋಯಿತು. ಹಾವು ಅಲ್ಲಿದ್ದಿತ್ತು ನೋಡಿ. ಆಮೇಲೆ ನಾನು ನಮ್ಮ ಅತ್ತಿಗೆ ನಾ ಬಬ್ಬು ಹಾವು ಹಾವು ಅಂತ ನಾನು ಅಂದರೆ ಬೇವಿನ ಮರದ ಅಲ್ಲಿಗೂ ನಮ್ಮ ಮನೆಗೂ ಸ್ವಲ್ಪ ದೂರ ಆಗುತ್ತಲ್ಲ, ನಾನು ಹಾವು ಹಾವು ಅಂತ ಕೂಗ್ತಾ ಇದ್ದೆ. ನಮ್ಮ ಅತ್ತಿಗೆಗೆ ಪಾಪ ಹಾವು ಅಂತ ಕೇಳಿಸಿಲ್ಲ, ಹಸು ಯಾವುದೋ ಬಂದಿರಬೇಕು ಅದಕ್ಕೆ ಅಂದ್ಕೊಂಡ್ಬಿಟ್ಟು ಅತ್ತಿಗೆ ಏ ಹೋಗು ಅಂತ ಒಳಗಡೆ ಅಂತ ಇದ್ದರು. ನಾನು ಆಮೇಲೆ ಜೋರಾಗಿ ಬಬ್ಬು ಹಾವು ಹಾವು ಅಂತ ಇದ್ದೆ, ಆದರೂ ಅದು ಹಾಗೇ ಬೇವಿನ ಮರದ ಹತ್ರ ಹಾಗೆ ಸೆಡೆ ಎತ್ಕೊಂಡೇ ನಿಂತಿತ್ತು. ನಾನು ಬೇರೆ ಅಲ್ಲೇ ಇದ್ದೆ, ಅಂದರೆ ಒಂದು
ಬೇವಿನ ಮರದಿಂದ ಆ ಕಡೆ ಅವು ಈ ಕಡೆ ನಾನು ನಿಂತಿದ್ದೆ, ನಾನು ಪೂಜೆ ಮಾಡ್ಕೊಂಡು ಇವಾಗ ನಾನು ಇವಾಗ ನಿಂತಿದ್ದೀನಲ್ಲ ಅದೇ ಜಾಗದಲ್ಲಿ ನಾನು ನಿಂತಿದ್ದೆ. ಆ ಕಡೆ ಆವಿತ್ತು, ಅದು ಸೆಡೆ ಎತ್ಕೊಂಡು ನಾನು ಅದೇ ಫಸ್ಟ್ ಟೈಮ್ ರಿಯಲ್ ಆವಲ್ಲಿ ತಲೆ ಮೇಲೆ ಲಿಂಗ ನೋಡಿದ್ದು. ಯಾವಾಗೂ ಟಿ ವಿನಲ್ಲಿ ನೋಡ್ತಾ ಇದ್ದೆ ಅಷ್ಟೇ ನಾನು, ಅದೇ ರಿಯಲ್ ನಾಗರಾವಲ್ಲಿ ಲಿಂಗ ತಲೆ ಮೇಲೆ ಲಿಂಗ ಇರುತ್ತಲ್ಲ ಅದು ಫಸ್ಟ್ ಟೈಮ್ ಅದು ಸೆಡೆ ಎತ್ತಿದ್ದಿದ್ದೆಲ್ಲ ನೋಡಿ ಇವಾಗೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಅದು ನಾನು ಫಸ್ಟ್ ಟೈಮ್ ಅಷ್ಟು ಹತ್ರದಿಂದ ಸೆಡೆ ಎತ್ಕೊಂಡು ನಿಂತಿದ್ದಿದ್ದು ಅವನ್ನ ನೋಡಿದ್ದು. ಆಮೇಲೆ ನಾನು ಅದಕ್ಕೇನು ಕೂಕೋತಾ ಇದ್ದಾಗ ಒಂದು ನಿಮಿಷ ಹಾವು ಹಂಗೆ ಇತ್ತು, ನಾನು ಅಲ್ಲೇ ನಿಂತಿದ್ದೆ, ನಾನು ಆ ಕಡೆ ಈ ಕಡೆ ಹೋಗೋಕ್ಕಾಗಿಲ್ಲ ಭಯದಲ್ಲಿ, ಅದಕ್ಕೇನು ಬಂದಿಲ್ಲ ಹೊರಗಡೆ. ಆಮೇಲೆ ನಾನು ಮತ್ತೆ ಜೋರಾಗಿ ಪಪ್ಪು ಅಂತ ಕೂಕೊಂಡ್ಮೇಲೆ ಆಮೇಲೆ ಅದಕ್ಕೆ ಹೊರಗಡೆ ಓಡಿ ಬಂದರು. ಅದಕ್ಕೆ ಬರೋ ಅಷ್ಟರಲ್ಲಿ ಹಾವನ ಮುಂದೆಗಡೆ ಅಂದರೆ ಸೆಡೆ ಬಿಟ್ಟು ಅಡಿಕೆ ಹಿಂಗೆ ಇದು ಮಾಡ್ತಾ ಇತ್ತು ಅಷ್ಟರಲ್ಲಿ ಅದಕ್ಕೇನು ಬಂದರು. ಆಮೇಲೆ ಕೈ ಮುಖ ಏನು ಆಗಲ್ಲ, ಗಂಧದ ಕಟ್ಟಿ ಇದೆಯಲ್ಲ ಅಲ್ಲೇ ಕೈ ಮುಖ ಅಂತ ಹೇಳ್ತಾರೆ. ನಾನು ಆಮೇಲೆ ಕೈ ಮುಕ್ಕೊಂಡಿದ್ದಾದಮೇಲೆ ಬಂದುಬಿಟ್ಟೆ. ಆಮೇಲೆ ತುಂಬ ಜನ, ಆಮೇಲೆ ಯಾರು ನೋಡಿದ್ರು ಬೇವಿನ ಮರಕ್ಕೆ ಎಷ್ಟೋ ಜನ ಬರ್ತಾರೆ ಬೇವಿನ ಸೊಪ್ಪು ಬೇಕು ಅಂತ, ಆದರೆ ಒಬ್ಬರು ಮರ ಹತ್ತಲ್ಲ ಏನು ಅಂತ ಗೊತ್ತಿಲ್ಲ. ಯಾರಾದರೂ ಮರ ಹತ್ತಿ ಸೊಪ್ಪು ಕೀಳ್ತಕ್ಕೆ ಅಂತ ಅಂದ್ಬಿಟ್ಟು ಬರ್ತಾರೆ, ಆದರೆ ಒಬ್ಬರು ಅಲ್ಲಿ ಒಂದು ಸ್ವಲ್ಪನೂ ಸೊಪ್ಪು ಕಿತ್ಕೊಳ್ಳಲ್ಲ. ನಮ್ಮನ್ನೇ ಕೇಳ್ತಾರೆ ಸೊಪ್ಪು ಕಿತ್ಕೊಬಂದು ಬೇವಿನ ಸೊಪ್ಪು ಕಿತ್ಕೊಡ್ರಿ ಅಂತ. ಅಂದರೆ ನಾವು ಅಲ್ಲಿ ಪೂಜೆ ಮಾಡಿರೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಪೂಜೆ ಮಾಡ್ತೀವಲ್ಲ ಅದಕ್ಕೋ ಏನೋ ಅಂತ. ಅಂದರೆ ಯಾರು ಸಾಮಾನ್ಯವಾಗಿ ನಾವು ಅಷ್ಟೇ ಕೆಳಗಡೆ ಏನಾದರೂ ಬಂದಿದ್ದರೆ ಕಾಂಪೌಂಡಿಂದ ಈ ಕಡೆ ಬಂದಿದ್ರೆ ಅಷ್ಟೇ ಯಾವತ್ತಾದರೂ ಕಿತ್ಕೊ ನಮಗೂ ಅಲ್ಲಿ ಕಿತ್ಕೋಬೇಕು ಬೇವಿನ ಸೊಪ್ಪು ಕಿತ್ಕೋಬೇಕು ಅಂತ ನಮಗೂ ಅನಿಸೋದೇ ಇಲ್ಲ. ನಾವು ಬೇರೆ ಕಡೆಯಿಂದನೇ ಬೇವಿನ ಸೊಪ್ಪು ಕಿತ್ಕೊಂಡ್ಬರೋದು. ಆದರೆ ಯುಗಾದಿ ಹಬ್ಬದ ಟೈಮಲ್ಲಿ ಬೇರೆ ಕಡೆ ಊರುಗಳಿಂದ ಎಲ್ಲರೂ ಬರ್ತಾರಲ್ಲ, ಅವರು ಬರ್ತಾರೆ ಬಂದು ಬೇವಿನ ಸೊಪ್ಪು ಬೇಕು ಅಂತಾರೆ, ನಾವು ಕಿತ್ಕೊಳ್ಳಿ ಅಂತ ಹೇಳ್ತೀವಿ. ನಾವು ಅವ್ರಿಗೆಲ್ಲ ಕತೆ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲವಲ್ಲ ಅಂದ್ಬಿಟ್ಟು ಕಿತ್ಕೊಳ್ಳಿ ಅಂತೀವಿ. ಆದರೆ ಯಾರು ಮರ ಹತ್ತಿ ಕಿತ್ಕೊಳ್ಳಲ್ಲ ಇಲ್ಲಿ ತನಕ, ಆ ಕಡೆ ಇಲ್ಲ ಕಾಂಪೌಂಡ್ ಮೇಲೆ ಹತ್ಬಿಟ್ಟು ಸೊಪ್ಪನ್ನ ಮಾತ್ರ ಹಿಂಗೆ ಕಿತ್ಕೊಳ್ಳೋದಕ್ಕೆ ಹೋಗ್ತಾರೆ. ನಾವು ಎಲ್ಲರೂ ಅಷ್ಟೇ, ನಾವಂತೂ ಇವಾಗೂ ಅಷ್ಟೇ ಭಕ್ತಿಯಿಂದ, ನಮಗೇನೇ ಒಂದು ಕಷ್ಟ ಇರಲಿ ದುಃಖ ಇರಲಿ ನಮ್ಮ ಮನೆ ಕಾಯ್ತಾ ಇರೋದೇ ಓಂಶಕ್ತಿ ಅಮ್ಮ ಅಂತ ನಾವು ಅಂದ್ಕೋತೀವಿ. ಇಲ್ಲಿ ತನಕ ಬಾಗಿಲೆ ತನಕ ಬರೋ ಹಾವುಗಳೂ ಮನೆ ಒಳಗಡೆ ಬರೋಲ್ಲ, ಕಾಂಪೌಂಡಿಂದ ಒಳಗಡೆನೂ ಬರೋಲ್ಲ, ಹೊರಗಡೆನೇ ಇರೋದು. ಆದರೆ ಆಮೇಲೆ ನಾವು ಆಮೇಲೆ ಒಬ್ಬರು ನಿಮಗೆ ಪುರೋಹಿತರನ್ನ ಕೇಳಿದ್ವಿ ಈ ಥರ ಯಾವಾಗಲೂ ಹಾವು ಕಾಣಿಸುತ್ತೆ ಅಂತ ಕೇಳಿದ್ವಿ. ಅವಾಗ ಅವರು ಮನೆ ಹತ್ರನೇ ಬಂದಿದ್ದರು. ಆಮೇಲೆ ಅವರೆಲ್ಲ ನೋಡಿಬಿಟ್ಟು ಅದು ಬೇವಿನ ಮರದ ಮೇಲೆ ಹಾವು ಬರೆದಿದ್ದು ನೋಡ್ಬಿಟ್ಟು ಅವ್ರು ಹೇಳೋದ್ರ ಮೇಲೆ ಬರೀಬೇಡ್ರಮ್ಮ, ನೀವೇ ಯಾವಾಗಲೂ ಕರೆದು ಕರೆದು ಇಲ್ಲೇ ಹತ್ರ ಇಟ್ಕೊಂಡಿರಬೇಕಾದ್ರೆ ಅವ್ರು ಹೊರಗಡೆ ಎಲ್ಲಮ್ಮ ಹೋಗೋಕ್ಕಾಗುತ್ತೆ, ನೀವು ಯಾಕೆ ಬರೀತೀರಾ, ನೀವು ಅಲ್ಲಿ ಬರ್ತಿದ್ರೆ ಅದ್ರ ವಾಸಸ್ಥಾನ ಅದೇ ಅಂದ್ಕೊಂಡೇ ಬರುತ್ತೆ, ನೀವು ಬರೀಬೇಡ್ರಿ ಅಂತ ಹೇಳಿದ್ರು. ಅವ್ರು ಆ ಥರ ಹೇಳಿದಾದ್ಮೇಲೆ ನಾನು ಹೌದಾ ಸರಿ ಅಂತ ಅಂದ್ಬಿಟ್ಟು ಬರೆಯೋದು ಬಿಟ್ಬಿಟ್ಟೆ. ನಾನು ಅವನು ಬಿಡ್ತಿದ್ದೆ ಅರ್ಶನದಲ್ಲಿ, ಅದನ್ನು ಬರೆಯೋದನ್ನ ಬಿಟ್ಬಿಟ್ಟೆ. ಬಿಟ್ಟಿದ್ದಾದಮೇಲೆ ಒಂದು ದಿವಸನೂ ಕಾಣಿಸಿಲ್ಲ ಅಲ್ಲಿ ಯಾವು ಅಂದರೆ ನಾವು ಸ್ವಸ್ತಿಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಸ್ತಿಗೆ ಬಿಡ್ತಾ ಇದ್ದೆ ಬೇವಿನ ಮರದ ಮೇಲೆ, ಸುಮ್ಮನೆ ಅರ್ಶನದ ಉಂಡೆ ಇಟ್ಬಿಟ್ಟು ಅದ್ಮೇಲೆ ಕುಂಕುಮ ಇಡೋದು ಬೇಡ ಅಂತ ಹೇಳಿ ಸ್ವಸ್ತಿಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಅವು ಅಲ್ಲಿ ಬರೆಯೋದು ಬಿಟ್ಟಿದ್ದಾದಮೇಲೆ ಒಂದು ದಿವಸಕ್ಕೂ ಅವು ನಮ್ಮ ಕಣ್ಣಿಗೆ ಕಾಣಿಸೇ ಇಲ್ಲ. ಅಲ್ಲೇ ಬೇರೆಯವರೆಲ್ಲರೂ ಹೇಳೋರು ಅವು ಅಲ್ಲೋಯ್ತು ಇಲ್ಲೋಯ್ತು ಅಂತನೋರು, ಆದರೆ ನಮ್ಮ ಕಣ್ಣಿಗೆ ಮಾತ್ರ ನಮ್ಮ ಮನೇಲಿ ಯಾರ ಕಣ್ಗೂ ಒಂದು ದಿವಸಕ್ಕೂ ಕಾಣಿಸಿಲ್ಲ. ಒಂದು ಸಾರಿ ಅಂತಂದರೆ ಒಂದು ಕಾಳಿಂಗ ಸರ್ಪ ಥರ ಅದು ವಿಡಿಯೋ ಇದೆ ನನ್ನ ಹತ್ರ, ಒಂದು ಹುಡುಕ್ಬೇಕು ಎಲ್ಲಿದೆ ಅಂತ ಹೇಳಿ. ಅದೊಂದು ಹಾವು ಮಾತ್ರ ಒಂದು ವರ್ಷದಿಂದ ಅಂದರೆ ನಾವು ಧರ್ಮಸ್ಥಳಕ್ಕೆ ಹೋಗಿಲ್ಲ ಅಂದ್ರೂ ಒಂದೊಂದು ಸಾರಿ ಅಣ್ಣನ ಕಣ್ಣಿಗೆ ಹಾವು ಕಾಣಿಸೋದು. ಆ ಟೈಮಲ್ಲಿ ಮಾತ್ರ ಅವಾಗ ಬಿಟ್ಟರೆ ಇನ್ನೊಂದು ಸಾರಿ ಇನ್ನೇನು 4-5 ವರ್ಷದಿಂದನೂ ಈ ಕಡೆ ಹಾವು ಕಾಣಿಸೇ ಇಲ್ಲ ನಾಗರಾವು. ಆ ಟೈಮಲ್ಲಿ ಮಾತ್ರ ಮೊನ್ನೆ ಇವಾಗ ನಾನು ಇದು ವಿಡಿಯೋ ಮಾಡೋಕ್ಕೋಸ್ಕರನೇ ಹೇಳಬೇಕು ಅಂತಲೇ ಹಾವು ಬರಿಬೇಕಾದ್ರೆ ಫುಲ್ಲು ಕೈ ಕಾಲೆಲ್ಲ ನಡುಗ್ತಾ ಇತ್ತು. ಅದಕ್ಕೇನು ಕರ್ಕೊಬಂದು ನಿಲ್ಲಿಸ್ಕೊಂಡೆ ನಾನು, ಹಂಗೂ ಯಾಕೋ ತುಂಬ ಭಯ ಆಗ್ತೈತೆ ಕೈ ಕಾಲೆಲ್ಲ ನಡುಗ್ತೈತೆ ಬಾಬುಬ್ಬು ಅಂತ ಹೇಳಿ. ಇದು ನಮ್ಮ ಮನೆ ಹತ್ರ ಇರೋ ಬೇವಿನ ಮರದಕ್ಕೆ ನಾವು ಭಕ್ತಿಯಿಂದ ಪೂಜೆ ಮಾಡೋದು, ಇದು ಕಥೆಯಲ್ಲ ನಿಜ ಜೀವನ ನಿಜ ಸ್ಟೋರಿ ನಾನು ಹೇಳ್ತಾ ಇರೋದು, ನಮಗೆ ಆಗಿರೋ ಅನುಭವ ಇದು. ನಾವು ಇವಾಗಲೂ ಅಷ್ಟೇ ನಂಬ್ತೀವಿ, ಅಷ್ಟೇ ಭಯಭಕ್ತಿಯಿಂದ ಪೂಜೆ ಮಾಡ್ತೀವಿ ಓಂ ಶಕ್ತಿ ಅಮ್ಮನಿಗೆ. ಎಲ್ಲರಿಗೂ ಓಂ ಶಕ್ತಿ ಅಮ್ಮ ಒಳ್ಳೇದು ಮಾಡಲಿ. ನೀವು ಅಷ್ಟೇ ತುಂಬಾ ನಂಬಿ. ಇದು ಈ ವಿಡಿಯೋ ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಮಾಡಬೇಕು ಅಂತ. ಧನ್ಯವಾದಗಳು.